ತಿಂದಿದ್ದು ಹೇಳ್ತಿದ್ದು ಹೇಳ್ತಿದ್ದು ತಿಂದಿದ್ದು ಶಾಪಿಂಗ್ ಮಾಡಿದ್ದು ಮೇಕಪ್ ಮಾಡಿದ್ದು ಲವ್ ಸ್ಟೋರಿಗಳು ಬ್ರೇಕಪ್ ಸ್ಟೋರಿಗಳು ಎಲ್ಲ ನೀವು ಸಿನಿಮಾಗೆ ಹೋಗಿ ನೋಡ್ಬೇಕು ಅಂತಿಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ತೆಗೆದು ಬಿಟ್ರೆ ಇಡೀ ಜನ್ಮನೆ ಜಾಲಾಡ್ಬಿಡ್ತಾರೆ. ಹಾ ಬಾ 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 ಶುರು ಹಚ್ಕೊಳ್ಳೋಣ. ಬರೀ ಇಂತದೆ ನಿಮ್ ಶೇರ್ ಲಿಸ್ಟ್ ಅಲ್ಲಿ ಇರೋ ಫಸ್ಟ್ ಪರ್ಸನ್. ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತ ಡೌರ್ ರಾಣಿಗಳು ಪ್ಲಸ್ ಶೇರ್ ಬಟನ್ ರಾಣಿಗಳು ಮಾತಾಡ್ತಿದ್ರೆ ಊರೋಗ ಮುಂಚೆ ನಿಮ್ಮಲ್ಲಿರೋ ಸೆಕೆಂಡ್ ಲಿಸ್ಟ್ ಅಲ್ಲಿ ಇರೋರಿಗೆ ಐದನ್ನ ಶೇರ್ ಮಾಡಿ ಅವ್ರಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾರೆ, ಅದಕ್ ಮಾಡ್ತಾರೆ ಇದಕ್ ಮಾಡ್ತಾರೆ ಅಂತ ಇವಳು ಅದೇ ಕ್ಯಾಟಗರಿಗೆ ಸೇರಿದವಳು. ಎಲ್ಲದಕ್ಕೂ ನಿಮ್ಮ ಸೆಕೆಂಡ್ ಲಿಸ್ಟ್ ಥರ್ಡ್ ಲಿಸ್ಟ್ ಎಲ್ಲದಕ್ಕೂ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಶೇರ್ ರಾಣಿ ಅಂತಾನೆ ಫೇಮಸ್ ಆಗಿದ್ದಾಳೆ ಇವಳು. ತಿಂಗಳಿಗೆ ಒಂದೇ ಒಂದ್ಸಲಿ ಸ್ನಾನ ಮಾಡ್ತಾರಲ್ಲ ಅವರು ನಿಮ್ ಶೇರ್ ಲಿಸ್ಟ್ ಅಲ್ಲಿ ಇರೋ ಸೆಕೆಂಡ್ ಪರ್ಸನ್. ಅಲೇ ಶರ್ಕಿ ಬುಲ್ಬುಲ್, ತಿಂಗಳಾಗ ಒಂದ್ಸತಿ ಸ್ನಾನ ಮಾಡ್ತೀಯ ಅಂದ್ರೆ ಇಡೀ ತಿಂಗಳಲ್ಲಿ ನೀನ್ ಎಷ್ಟೆಲ್ಲ ಸೇವ್ ಮಾಡ್ಬೋದು. ಲೈಟ್ ಬಿಲ್ಲು, ವಾಟರ್ ಬಿಲ್ಲು, ಸೋಪು, ಶಾಂಪು, ಕಂಡೀಷನರ್, ಆಳು ಮೂಳು ಎಲ್ಲ ಸೇವ್ ಮಾಡ್ತೀಯಲ್ಲ. ತಿಂಗಳಿಗೆ ನಮ್ ಸರ್ಕಾರ 200 ಯೂನಿಟ್ ಕೊಡದಲ್ಲ, 2 ಯೂನಿಟ್ ಅಲ್ಲೇ ಜೀವನ ನೀನು ಸಾಷ್ಟಾಂಗ ಮಾಡ್ಬಿಟ್ಟು ಎಲ್ಲಾನ ಸೇವ್ ಮಾಡ್ಬಿಡ್ತೀಯ ಅಂತ ಕಾಣಿಸ್ತಾ ಇದೆ ನನಗೆ. ನಿಮ್ಮ ಮನೆಯ ಬೆಳಕು ಶುಭವಾಗಬೇಕು, ಜ್ಯೋತಿ ಬೆಳಗಬೇಕು, ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಯಾವ ಇವೆಲ್ಲ ಸ್ಟೇರಿಂಗ್ ಇಲ್ಲದೆ ನೀನ್ ಏನ್ ಓಡಿಸ್ತಾ ಇದೀಯಾ, ನೀನ್ ಏನ್ ಎಡಿಟಿಂಗ್ ಮಾಡ್ತಾ ಇದೀಯಾ ನನ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ರೋಡ್ ಮೇಲೆ ಹೋಗ್ತಾ ಇದೀಯಾ, ಆಕಾಶದ ಮೇಲೆ ಹೋಗ್ತಾ ಇದೀಯಾ, ನಂಗೆ ಅದು ಕನ್ಫ್ಯೂಷನ್ ಆಗ್ತಾ ಇದೆ. ಅದಕ್ಕೆ ನಾನು ಇವಾಗ 2 ಗ್ಲಾಸ್ ನ ಹಾಕೊಂಡು ನೋಡ್ತಾ ಇದೀನಿ. ಅತ್ತೆ ನಿನ್ನ ಮಗಳ ಬೇಕೋ? ಸ್ವಾಮಿ ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ಲ ಅಣ್ಣ. ನೀನು ಎಡಕ್ ನೋಡ್ತಾ ಇದೀಯಾ, ಬಲೂಕ್ ನೋಡ್ತಾ ಇದೀಯಾ, ಸೆಂಟ್ರಲ್ ನೋಡ್ತಾ ಇದೀಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ. ನಿನಗೆ ಅತ್ತೆ ಮಗಳು ಬೇಕಾ ಅಣ್ಣ? ನನ್ನೇನ್ ಮ್ಯಾಟ್ರ್ ಮುನಿಯವಳು ಅಂತ ಅನ್ಕೊಂಡಿದ್ಯಾ ಅಣ್ಣ? ಏನಣ್ಣ ನೀನು, ನೀನ್ ಫಸ್ಟ್ ನಿನ್ನ ದೃಷ್ಟಿನ ಕರೆಕ್ಟ್ ಆಗಿ ನೋಡೋಣ. 008-09-3-80-404 ಕೋ ವಿಜಯ್ ಕುಮಾರ್ ಕಾ ಮೊಬೈಲ್ ನಂಬರ್ ಕಾತೆ ಹೈ. ಸರಿ ಬಿಡು, ಆಯ್ತು ಬಿಡು. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದಷ್ಟು ರೀಲ್ಸ್ ಗಳನ್ನ ನೋಡ್ತಾ ಇದೀನಿ. ಏನೋ ಫೋನ್ ನಂಬರ್ ಕೊಡೋದಂತೆ, ಚಾಟ್ ಮಾಡೋದಂತೆ, ಲೈವ್ ವಿಡಿಯೋ ಅಂತೆ, ಏನ್ರಿ ಇದು? ಓಪನ್ ಆಗಿ ನಂಬರ್ಗಳನ್ನ ಹೇಳ್ತಾ ಇದ್ದೀರಾ? ನಂಬರ್ಗಳನ್ನ ಕೊಡೋರಿಗೆ ಏನಂತ ಕರೀತಾರೆ ಅಂತ ಗೊತ್ತಲ್ವಾ ನಿಮ್ಗೆ? ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್. ಓಹೋ ಕಾಪಿನಡು ಚಂದು ಅವರೇ, ಬಹಳ ದಿನಗಳಾಯ್ತು ನಿಮ್ಮನ್ನ ನೋಡಿ, ಚೆನ್ನಾಗಿದ್ದೀರಾ? ಏನ್ರಿ ಸ್ವಾಮಿ, ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದೀರಾ? ನಿಮ್ ಹ್ಯಾಪಿ ಬರ್ತ್ಡೇ ಸಾಂಗ್ ಎಲ್ಲ 2 ಲಕ್ಷ ಆಡ್ಬಿಟ್ಟೆ, ಹೊಸ್ದಾಗ ಇನ್ನು ಹೊಸ ಹೊಸ್ದಾಗೆಲ್ಲ ಏನೇನೋ ತಗೊಂಡ್ಬತ್ತಾ ಇದೀರಾ, ಇವಾಗ ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದೀರಾ? ನೀವಿರೋ ಹೈಟ್ಗೆ, ನೀವಿರೋ ವೆಯ್ಟ್ಗೆ, ನೀವಿರೋ ಬಾಡಿ ಪರ್ಸನಾಲಿಟಿಗೆ ಮಾಡ್ಬೇಕು ಇದನ್ನೆಲ್ಲ. ಈ ಟ್ಯಾಲೆಂಟ್ ಅಲ್ಲಿ ಆಚೆ ಬಂದ್ರೆ ಕಣ್ರಿ ಜನ ಫೇಮಸ್ ಮಾಡೋದು ನಿಮ್ಮನ್ನ. ನಾನು ಪುನೀತ್ ಅಣ್ಣ, ಶಿವಣ್ಣನವರ ಅಭಿಮಾನಿ, ಕರ್ನಾಟಕದ ಜನತೆ. ಅಲ್ಲ ಕಣಣ್ಣ, ಕಾಪಿ ಕುಡ್ದ ಎಲ್ಲರೂ ಕಾಯಿ ಇಟ್ಬಿಟ್ಟು ಗಾಡಿನ ಓಡಿಸಿದ್ರೆ, ನೀನು ಕಾಲ್ನ ಇಟ್ಬಿಟ್ಟು ಮೇಲ್ ನಿಂತ್ಕೊಂಡು ಡ್ಯಾನ್ಸ್ ಬೇರೆ ಮಾಡ್ಕೊಂಡು ಹ್ಯಾಪಿ ಬರ್ತ್ಡೇ ಸಾಂಗ್ ಬೇರೆ ಹೇಳ್ತಾ ಇದೆಯಲ್ಲ, ಏನೋ ಅಣ್ಣ ನಿಂದು ಸೋಕಿ ಆಕಾಶದಲ್ಲಿ ಗರುಡ ಹಿಡ್ಕೋ ನನ್ನ ತರಡ ಅಂದಂಗ. ಹಾ ಬಾ, ಇನ್ಸ್ಟಾಗ್ರಾಮ್ ಅಲ್ಲಿ ಲವರ್ಸ್ ರೋದನೆ ಅಂತ ಒಂದು ಸಪ್ರೇಟ್ ಆಗಿ ಒಂದು ಫ್ಯಾನ್ ಪೇಜ್ ನ ತೆಗಿಬೇಕು ಅಂತ ಅನ್ಸುತ್ತೆ. ಲವರ್ಸ್ ಗಳ ರೋದನೆ ಅಂತೂ ಸಿಕ್ಕಾಪಡ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲಿ ಫೇಮಸ್ ಫಸ್ಟ್ ಕಪಲ್ ದು ಸ್ವಲ್ಪ ತಗೊಂಡ್ರಪ್ಪ, ಹಾಕ್ರಪ್ಪ, ಹಾಕಿ ಹಾಕಿ. ವಾವ್, ನೇಚರ್ ಚೆನ್ನಾಗಿದೆ, ಐ ಲವ್ ನೇಚರ್. ನೋಡ್ರಪ್ಪ, ಯಾ ನೇಚರ್ ಪಸಂದ್ ಆಗದಪ್ಪ? ಈ ನೇಚರ ಇಲ್ಲ ಈ ನೇಚರ ಸ್ವಲ್ಪ ಅರ್ಥ ಆಗೋಗೆ ಹೇಳಪ್ಪ. ಅಲ್ಲ ಕಣ್ರು, ನೀವಿಬ್ರು ಒಂದೊಂದು ವಿಡಿಯೋದಲ್ಲಿ ಅಕ್ಕ ತಮ್ಮ, ಇನ್ನೊಂದು ವಿಡಿಯೋದಲ್ಲಿ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಲವರ್ಸ್, ಇನ್ನೊಂದು ವಿಡಿಯೋದಲ್ಲಿ ಗಂಡ ಹೆಂಡತಿ, ಇನ್ನೊಂದು ವಿಡಿಯೋದಲ್ಲಿ ಬ್ರೇಕಪ್ಪು, ಏನ್ರ ನಿಮ್ದು ರೋದ್ನೆ?
ಒಂದ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಮುಚ್ಕೊಂಡು ಓಪನ್ ಆಗಿ ಹೇಳ್ಕೊಳ್ರಿ, ಇಲ್ಲಿ ಯಾರಿಗೇನು ಪ್ರಾಬ್ಲಮ್ ಇಲ್ಲ. ನೀವು ಈ ತರ ಚಂಗುಲ್ ಬಿಲ್ಲಿಗಳ ತರ ವಿಡಿಯೋಗಳನ್ನ ಮಾಡ್ಕೊಂಡು ಎಲ್ಲರಿಗೂ ತಲೆಗೆ ಶೂಟ್ ಮಾಡ್ತಾ ಇದ್ರೆ, ನಾವು ಕೆಳಗಡೆಯಿಂದ ಶೂಟ್ ಮಾಡಿದ್ರೆ ಬ್ರೈನ್ ಇಂದ ಹಂಗೆ ಟುಕ್ ಅಂತ ಬಂದ್ಬಿಡುತ್ತೆ. ಚೆನ್ನಾಗಿ ಹೇಳಿದ್ರಿ. ಇವಳಂತೂ ಪಕ್ಕ ಡಿಂಗ್ರಿ ಬಿಲ್ಲಿ. ಫಾಲೋವರ್ಸ್ ಅಂತೂ 2 ಮಿಲಿಯನ್ ಇದಾರೆ. 2 ಮಿಲಿಯನ್ ಆದ್ರೂ ಯಾಕೆ ಇನ್ನು ವೆರಿಫೈಡ್ ಅಕೌಂಟ್ ಆಗಿಲ್ಲ ಅಂತ ನಿಮಗೂ ಅದೇ ಡೌಟ್ ಹೊಡಿತಾ ಇದೆ ಅಲ್ವಾ? ನನಗೂ ಅದೇ ಡೌಟ್ ಹೊಡಿತಾ ಇದೆ. ಸೊ ಅವ್ರ ಫಾಲೋವರ್ಸ್ ಲಿಸ್ಟ್ನ ಸ್ವಲ್ಪ ತೆಗೆದು ನೋಡ್ಬಿಟ್ರೆ ಯಾಕೆ ಅಕ್ಕ ಇನ್ನ ವೆರಿಫೈಡ್ ಅಕೌಂಟ್ ಆಗಿಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೇ, ದೇವ್ರು ತಡದ್ ಮಾಡಿದ್ರು ಒಳ್ಳೇದ ಮಾಡ್ತಾನೆ. ಹಣ ನೋಡ್ಬೇಕ್ ಬೇಡ ಬಿಂದು. ಅಕ್ಕ ಬಂದ್ರೆ ಬರೀ ಮೋಟಿವೇಶನ್, ನನಗೆ ಯಾಕೋ ಲೂಸ್ ಮೋಷನ್. ಟೇಕ್ ಅ ಬ್ರೇಕ್, 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ. ಅಕ್ಕನ್ ಮೋಟಿವೇಶನ್ ಕೇಳಿಸ್ಕೊಳ್ಳಿ ಎಷ್ಟೋ ತನಕ. ಎಲ್ಲಾ ಇದು ಶಕ್ತಿ ತೋರ್ಸೋದ್ ದೊಡ್ಡದಲ್ಲ, ಎಲ್ಲ ಕಳ್ಕೊಂಡಾಗ್ಲೂ ತೋರ್ಸೋದ್ ಧೈರ್ಯನೇ ನಿಜವಾದ ಶಕ್ತಿ. ನನಗೆ 4 ಸತಿ ಲೂಸ್ ಮೋಷನ್ ಹೋಗಿ ಶಕ್ತಿ ಹೋಗ್ಬಿಟ್ಟಿದೆ. ನಿನ್ ಮೋಟಿವೇಶನ್ ಕೇಳಿದ್ರೆ ಯಾವ ತರ ಶಕ್ತಿ ಬರುತ್ತೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಅಕ್ಕ. ಅಲ್ಲ ಕಣಕ್ಕ, ಶಕ್ತಿ ಶಕ್ತಿ ಅಂತ ಇದೆಯಾ, ಯಾವ ತರ ಶಕ್ತಿ ಅಂತ ಸ್ವಲ್ಪ ಬಿಡಿಸ್ ಹೇಳಕ್ಕ. ಇಲ್ಲ ಅಂದ್ರೆ ನಮ್ ಜನ ಬೇರೆ ತರಾನೇ ಯೋಚನೆ ಮಾಡ್ತಾರೆ. ನಿನ್ನ ಹಂಗೆ ತಗೊಳ್ಳೋದಲ್ದೆ ನನ್ನೂ ಜನ ಅಪಾರ್ಥ ಮಾಡ್ಕೊಂತಾರೆ. ದಯವಿಟ್ಟು ಮೋಟಿವೇಶನ್ ಅಕ್ಕ ಸ್ವಲ್ಪ ಎಲ್ಲ ಬಿಡಿಸಿ ಹೇಳಕ್ಕ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಬೆಟರ್ ಸೀ ಬ್ರೇಕಪ್. ಯಾ, ಫೀಲ್ ದಿ ಸೇಮ್. ಹ್ಯಾವ್ ಅ ಗ್ರೇಟ್ ಲೈಫ್ ಅಹೆಡ್. ಯಾ, ಹ್ಯಾವ್ ಅ ಗ್ರೇಟ್ ಲೈಫ್. ಬೈ ಬೈ. ಹಲೋ ಪಾಂಗ್. ಹಲೋ. ಆಹಾ ಆಹಾ ಅಕ್ಕ, ನೀ ಲವ್ ಬ್ರೇಕಪ್ ಕತೆ ಓಕೆ ಒಪ್ಕೊಳ್ಳೋಣ. ಯು ಎಸ್ ಅಲ್ಲಿ ಫಾಸ್ಟ್ ಅಂಡ್ ಫ್ಯೂರಿಯಸ್, ಆದ್ರೆ ನಮ್ ಇಂಡಿಯಾದಲ್ಲಿ ಹಂಗಾಗಲ್ವಲ್ಲ, ಸ್ವಲ್ಪ ಗೋಳ ಅನ್ಕೋಬೇಕಲ್ಲ. ಎಲ್ಲ ಓಕೆ, ನೀನ್ ರೀಲ್ಸ್ ಎಲ್ಲ ಚೆನ್ನಾಗಿ ಐತೆ. ಆದ್ರೆ ನೀನ್ ಯಾಕೆ 2 ದೋಣಿ ಮೇಲೆ ಕಾಲಿಟ್ಟಿದ್ಯಾ? ಯು ಎಸ್ ಎ ಅನ್ಬಿಟ್ಟು ಆಸ್ಟ್ರೇಲಿಯಾ ಫ್ಲಾಗ್ ನ ಏನಕ್ಕೆ ಹಾಕಿದ್ಯಾ? ಕಮೆಂಟ್ ಸೆಷನ್ ಬೇರೆ ಆಫ್ ಮಾಡಿದ್ಯಾ? ಜನ ಕ್ಯಾ ಕರೆಸಿ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ ಅನ್ಬಿಟ್ಟು ಕಮೆಂಟ್ಸ್ ಆಫ್ ಮಾಡ್ಬಿಟ್ಟಿದ್ಯಾ? ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿದ್ರೆ ಯುಎಸ್ಎ ಫ್ಲಾಗ್ ನ ಹಾಕಿದ್ಯಾ? ವಿಡಿಯೋದಲ್ಲಿ ನೋಡಿದ್ರೆ ಆಸ್ಟ್ರೇಲಿಯಾ ಫ್ಲಾಗ್ ಹಾಕಿದ್ಯಾ? ಫಸ್ಟ್ ಆಫ್ ಆಲ್ ಅದನ್ನ ಗೂಗಲ್ ಆದ್ರೂ ಮಾಡಿದ್ರೆ ಮರ್ಯಾದೆ ಆದ್ರೂ ಉಳಿತಿತ್ತು. ಈಗ ನಿಮ್ಮಿಬ್ರು ಮರ್ಯಾದೆ ಊರು ಬಾಗಲಾಗಿದೆ. ಅಟ್ಲೀಸ್ಟ್ ಇಂಡಿಯಾ ಫ್ಲಾಗ್ ಆದ್ರೂ ಕರೆಕ್ಟ್ ಆಗಿ ಹಾಕಿದ್ದೀರಾ? ಆ ಭಾರತ ಮಾತೆನೇ ನಿಮ್ಮಿಬ್ರನ್ನ ಕಾಪಾಡ್ಬೇಕಪ್ಪ. ನಮ್ಮ ಅಮ್ಮಗೊಂದು ಸೊಸಿ ಬೇಕಂತ ಇದ್ರು ನೋಡಿ. ಹೆಣ್ಣು ಹುಡ್ಕೊಡ್ಬೇಕಾ? ನಿನ್ನೇನ್ ನಿನ್ ಮ್ಯಾಟ್ರಿಮೋನಿಯವಳು ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಂದ್ರೆ ಮಾಮ ಅಂತ ಅನ್ಕೊಂಡಿದ್ಯಾ? ನೀನು ಹೆಣ್ಣು ಹುಡ್ಕೊಳಕ್ಕೆ ಗಂಡು ಹುಡ್ಕೊಳಕ್ಕೆ ಏನ್ರಿ ಅನ್ಕೊಂಡಿದ್ದೀರಾ? ಸೋಷಿಯಲ್ ಮೀಡಿಯಾನ ನೀವು? ನಿಮ್ಮನೇಲಿ ಹೋಗಿ ಹೇಳ್ರಿ, ನಿಮಗೆ ಚುಚ್ಚ ಅಂತ ಇದೆ, ನನಗೆ ಮದುವೆ ಮಾಡ್ಕೊಡ್ರಿ ಅಂತ ಮದುವೆ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ನನಗೆ ಹೆಣ್ಣು ನೋಡ್ಕೊಳ್ಳಿ, ನನ್ಗೆ ಅತ್ತೆ ಮಗಳ ನೋಡ್ಕೊಳ್ಳಿ, ನನ್ಗೆ ಕತ್ತೆ ಮಗಳ ನೋಡ್ಕೊಳ್ಳಿ. ಈ ಪಟ್ಟಣಕ್ಕೆ ಏನಾಯ್ತು? ಯಾರ್ದೋ ಬೀಜ ಉದುರೋಗಿರ್ಬೇಕು ನೋಡ್ಕೊಳಿಪ್ಪ. ಹೌದೌದು, ಈ ಪಟ್ಟಣಕ್ಕೆ ಕೆರ ಹಿಡಿದು ಹಾಳಾಗಿ ಕಚಡ ಆಗೋಗ್ಬಿಟ್ಟಿದೆ. ನಿಜ ಹೇಳ್ತೀನಿ ಕೇಳು. ಹೇಳಪ್ಪ. ಹೇಳಮ್ಮ. ನನ್ಗಾಗ್ತಾರೆ ಡೌಟ್, ನಿಮ್ಗೂ ಆಗ್ತಾ ಇದೆ ಅಂತ ನನಗ್ ಅನ್ನಿಸ್ತಾ ಇದೆ. ನನ್ಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು? ಗಂಡ್ಸೇನಾ? ಅದೇನು ಹೇಳ್ತಾನಂತೆ, ಹೇಳ್ತಾಳಂತೆ, ಕೇಳಿಸ್ಕೊಳ್ಳೋಣ ಬನ್ನಿ. ನಿನ್ನ ಬಿಟ್ಟು ಇಲ್ಲ ಜೀವಾ. ನನ್ನ ಬಿಟ್ಟ? ನನ್ ಬಿಟ್ಟು 1 ನಿಮಿಷ ಇರಕ್ಕಾಗಲ್ವ ನಿನ್ಗೆ? ದಯವಿಟ್ಟು ಹಂಗೆಲ್ಲ ಅಪಾರ್ಥ ಮಾಡ್ಕೊಬೇಡ. ನಾನಂತೂ ನೀನ್ ಬಿಟ್ಟು ಇರ್ತೀನಿ, ನನಗ್ ನೀನ್ ಬೇಕಾಗೆ ಇಲ್ಲ. ನೀನ್ ಹೆಂಗ್ಸ ಗಂಡ್ಸ ಅನ್ನೋದೇ ನನಗ್ ಡೌಟ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್, ಮೀಸೆ ಇದೆ, ಹಣೆ ಬೊಟ್ಟಿದೆ, ಕುಂಕುಮ ಇದೆ, ನನ್ ಏನ್ ಹೇಳೋಣ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀನ್ ಬಿಟ್ಟಂತೂ ನಾನು ಇರ್ತೀನಿ, ನನ್ ಬಿಟ್ಟು ನೀನ್ ಇರೋದ್ ಅಭ್ಯಾಸ ಮಾಡ್ಕೊಳಪ್ಪ. ನನ್ ಕೈಲ್ ಆಗಲ್ಲ ನೀನ್ ಸುಧಾರ್ಸಕ್ಕೆ. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವ್ ಮಾಡೋ ಮಿಸ್ಟೇಕ್. ಈ ವಿಡಿಯೋನೆಲ್ಲ ನೋಡಿ ನೀವು ಮಜಾ ತಗೊಂಡಿದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಹಾಗೇನೆ ನೀವು ಕಮೆಂಟ್ಸ್ ಹಾಕೋದಿಲ್ಲ ಕೂಡ ಮರಿಬಾರ್ದು. ಅದರಲ್ಲೂ ಡುಬಕ್ ಡುಬಕ್ ಕಮೆಂಟ್ಸ್ ಗಳನ್ನ ಹಾಕ್ಬೇಡಿ, ಮಜಾ ತಗೊಂಡಿದೀರಾ ಅಂತ ಗೊತ್ತು. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಪರಾಪರೈಸ್ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಸಪರಾಪರೈಸ್ ಮಾಡಿ.
ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಫಾಲೋ ಬಟನ್ಗೆ ಹೋದ್ ಬಿಟ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋಗಳು, ಕಾಮಿಡಿಗಳು, ಬೈಕು, ಮೋಟರ್ ಬೈಕು, ಎಲ್ಲ ವಿಡಿಯೋಗಳು, ಅಪ್ಡೇಟ್ಗಳು ನಿಮ್ಗೆ ಪಟ ಪಟ ಅಂತ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬರ್ಲಾ.